ಒಬ್ಬ ಅಜಾತ ಶತ್ರುವಾಗಿ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿ ರೈಲ್ವೆ ಸಚಿವರಾಗಿ ಕೇವಲ ಒಂದೇ ವರ್ಷದ ಅವಧಿ ಒಳಗಾಗಿ ಕರ್ನಾಟಕದಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಅಂತ ನಾವೆಲ್ಲ ನಿರೀಕ್ಷೆ ಮಾಡುತ್ತಿದ್ದು ಅಪೇಕ್ಷೆ ಪಡ್ತಾ ಇದ್ದೆವು ಅದೆಲ್ಲವನ್ನ ಮಾಡ್ಕೊಡೋಕೆ ಹಗಲು ರಾತ್ರಿ ಕೆಲಸ ಮಾಡಿದ್ರು ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ರೈಲ್ವೆ ಸಚಿವ ನೆನಪು ಮಾಡ್ಕೋಬೇಕಾದ್ರೆ ಜಾಫರ್ ಶರೀಫ್ ಅವರನ್ನ ನೆನಪು ಮಾಡ್ಕೊಂತೇವೆ ಆದ್ರೆ ಇವರು ಒಂದು ಕೇವಲ ಒಂದೇ ವರ್ಷದಲ್ಲಿ ಇಷ್ಟೊಂದು ರೈಲ್ವೆ ಕೆಲಸವನ್ನ ಮಾಡ್ಕೊಟ್ಟು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ಬೇಗ ಅವರನ್ನ ನಾವು ಅಗಲ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅವರ ಕುಟುಂಬ ವರ್ಗದವರಿಗೆ ಯಾವ ರೀತಿ ಸ್ವಾಂತನ ಹೇಳೋದು ನಾವು ನೀವೇ ಈ ಸ್ಥಿತಿಯಲ್ಲಿ ಇದ್ದರೆ ಏನು ಯಾವ ಶಬ್ದಗಳಲ್ಲಿ ಅವರು ಸ್ವಾಂತನ ಹೇಳೋದು ನನಗಂತೂ ಅರ್ಥ ಆಗಲಿಲ್ಲ ದೇವರಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಬೇಕು ಡೆಲ್ಲಿನಲ್ಲಿ ಅವರ ರುದ್ರಭೂಮಿ ಏನಿದೆ ಅದನ್ನು ಅಭಿವೃದ್ಧಿಪಡಿಸಿ ಸ್ಮಾರಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅಲ್ಲಿ ಹೋದಾಗ ರುದ್ರಭೂಮಿ ಅಭಿವೃದ್ಧಿಪಡಿಸೋಕ್ಕೆ ಏನು ಬೇಕು ಮಾಡ್ತೇನೆ ನಾನು ಇಲ್ಲಿ ಬಂದವ್ರನ್ನ ಮುಖ ನೋಡಿ ಮಾತನಾಡೋ ಶಕ್ತಿ ನನಗೇ ಇಲ್ಲ ಹಿಂಗಾಗಿ ಕಳೆದ 4-6 ದಿವಸದಿಂದ ಇವತ್ತು ನಾಳೆ ಅಂದ್ಕೊಂಡು ಮುಂದೆ ಹಾಕ್ಕೊಂಡು ಬಂದೆ ಇವತ್ತು ಅವ್ರ ಕುಟುಂಬದವ್ರ ಜೊತೆ ಮಾತನಾಡಿ ಅವ್ರ ತಾಯಿ ಮೊದಲಿಂದ ನಮ್ಮೆಲ್ಲರಿಗೂ ತಾಯಿ ಅಂತಲೇ ಎಲ್ಲ ನಮಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡ್ತಾಯಿದ್ರು ಸರ್ ಬೆಳಗಾವಿ ಸ್ಮಾರಕ ಆಗಬೇಕಂತ ಒಂದು ಒತ್ತಾಯ ಇದೆ ಸರ್ ಬೆಳಗಾವಿಯಲ್ಲೂ ಕೂಡ